finding the square root by division method. So you learn finding the square root of the number by factorization method. So this is a new concept. See here, I written 1 square is equal to 1, 2 square is equal to 4, 3 square is equal to 9, 4 square is equal to 16. We need this one. So here I written 1296. For the first step is, here we have to make a group for each two number from your right side, from your right side. ನಿಮ್ಮ ಬಲಭಾಗದಿಂದ ಎರಡು ನಂಬರ್ಗೆ ಒಂದೊಂದು ಗ್ರೂಪ್ ಮಾಡಬೇಕು. ಸೊ 6 ಮತ್ತೆ 9 ಒಂದು ಗ್ರೂಪ್ ಆಯಿತು, 2 ಮತ್ತೆ 1 ಒಂದು ಗ್ರೂಪ್ ಆಯಿತು. ಸೊ ಈಗ ಫಸ್ಟ್ ಗ್ರೂಪ್ ನಂಬರ್ 12 ಇದೆ. ಸೊ ಈ 12 ಅಲ್ಲಿ ನಿಮಗೆ 12ಕ್ಕಿಂತ ಕಮ್ಮಿ ಇರೋದು ಅಥವಾ ಕಮ್ಮಿ ಇರೋ ಸ್ಕ್ವೇರ್ ನಂಬರ್ ಯಾವುದು, 11 ಅಥವಾ 12 ಅಥವಾ ಅದಕ್ಕಿಂತ ಕಮ್ಮಿ ಇರೋ ಸ್ಕ್ವೇರ್ ನಂಬರ್ ಯಾವುದು? ನಿಮಗೆ 12 ಸ್ಕ್ವೇರ್ ನಂಬರ್ ಅಲ್ಲ, ಸೊ ಅದಕ್ಕೆ ಈಕ್ವಲ್ ಅಥವಾ ಅದಕ್ಕಿಂತ ಕಡಿಮೆ ಇರೋ ಸ್ಕ್ವೇರ್ ನಂಬರ್ ನೀವು ಹುಡುಕ್ಬೇಕು. ಇಲ್ಲಿ 117, 224, 339, 4416, 16 ಜಾಸ್ತಿ ಆಗುತ್ತೆ 12ಕ್ಕಿಂತ. ಸೊ ನಾನು 16 ಬಿಡ್ತೀನಿ, ಯಾವ ನಂಬರ್ನ ಕನ್ಸಿಡರ್ ಮಾಡ್ತೀನಿ, 9 ಕನ್ಸಿಡರ್ ಮಾಡ್ತೀನಿ, ಯಾಕಂದರೆ ಅದು 12ಕ್ಕಿಂತ ಕಡಿಮೆ ಇರೋ ಸ್ಕ್ವೇರ್ ನಂಬರ್. ಸೊ ಇಲ್ಲಿ ಏನು ಬರ್ತೀನಿ, 339. ಸೊ ಸಬ್ಟ್ರಾಕ್ಟ್ ಮಾಡಿ, 12ರಲ್ಲಿ 9 ಕಳೆದ್ರೆ 3. ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ಇಲ್ಲಿ ಯಾವ ನಂಬರ್ ಬರ್ತಿರ್ತೀರೋ ಅದೇ ನಂಬರ್ ಇಲ್ಲಿ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ 3 + 3 = 6 ಆಗುತ್ತೆ, ಕೂಡಬೇಕು, ಆ ನಂಬರ್ಸ್ನ ಕೂಡಬೇಕು. ಈಗ ನೆಕ್ಸ್ಟ್ ನೀವು ಈ ಗ್ರೂಪನ್ನು, ಎರಡನೇ ಗ್ರೂಪಲ್ಲಿ ಯಾವ್ದಾವ ನಂಬರ್ ಇದೆ, 96 ಇದೆಯೋ ಆ ಗ್ರೂಪನ್ನ ಕೆಳಗಡೆ ಇಳಿಸ್ಕೋಬೇಕು, ಗ್ರೂಪನ್ನ ಕೆಳಗಡೆ ಇಳಿಸ್ಕೋಬೇಕು. ಸೊ 396 ಆಯ್ತು. ಈಗ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಯಾವ ನಂಬರ್ ಹಾಕ್ತಿರೋ ಇಲ್ಲೂ ಅದೇ ನಂಬರ್ ಹಾಕ್ಬೇಕು. ಸೊ ಆ ನಂಬರ್ 396 ಆಗಿರ್ಬೇಕು ಅಥವಾ 396ಕ್ಕಿಂತ ಕಡಿಮೆ ಇರ್ಬೇಕು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ 5 ಹಾಕಿದ್ರೆ ಇದು 5 ಹಾಕ್ಬೇಕು. ನೋಡಿ ಇಲ್ಲಿ 65 × 5, 5 × 5 = 25, 2 × 5 = 30, 32 × 32 = 32 ಆಯ್ತು. ಸೊ ಕಮ್ಮಿ ಬಂತು, ನೋಡೋಣ ನೆಕ್ಸ್ಟ್ ನಂಬರ್ ನೋಡೋಣ ಎಷ್ಟಾಗುತ್ತೆ. ಸೊ ನಾನೀಗ 6 × 6 ಹಾಕ್ತೀನಿ, 6 × 6 = 36, 3 × 6 = 36, 3 × 3 = 396. ಸೊ 67 × 7 ಹಾಕೋಣ, ಎಷ್ಟು ಬರುತ್ತೆ, 7 × 7 = 49, 4 × 6 = 42, 42 × 4 = 46, 469. ಸೊ 5 ಹಾಕಿದೆ, 65 × 5 ಮಲ್ಟಿಪ್ಲೈ ಮಾಡಿದ್ರೆ 325 ಬರ್ತದೆ, 66 × 6 396 ಬಂತು, 7 ಹಾಕಿದೆ, 67 × 7 ಮಲ್ಟಿಪ್ಲೈ ಮಾಡಿದಾಗ 469 ಬಂತು. ನಿಮಗೆ ಇಲ್ಲಿ ಬೇಕಾಗಿದ್ದು 396 ಅಥವಾ ಅದಕ್ಕಿಂತ ಕಡಿಮೆ ಇರೋ ನಂಬರು. ಸೊ 469 ಜಾಸ್ತಿ ಆಯಿತು, 396 ಸರಿ ಆಯಿತು. ಸೊ ನಾನು